ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಪ್ರಭು ಯೇಸು ಈ ರೀತಿಯಾಗಿ ನುಡಿದಿದ್ದಾರೆ ನಾನು ಹೇಳುವುದನ್ನು ಗಮನಿಸಿರಿ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ ಪ್ರಿಯರೇ ನಾವು ಪರಸ್ಪರ ಪ್ರೀತಿಸುವಾಗ ಹಾಗೂ ಮನಪೂರ್ವಕವಾಗಿ ಒಬ್ಬರನ್ನೊಬ್ಬರು ಕ್ಷಮಿಸುವಾಗ ಮಾತ್ರ ದೇವರ ಮಕ್ಕಳೆನಿಸಿಕೊಳ್ಳಲು ಸಾಧ್ಯ ಈ ಹಾಡಿನ ಸಾಲುಗಳನ್ನು ಆಲಿಸಿ ಧ್ಯಾನಿಸಿ ದೇವರ ಪ್ರೀತಿಯನ್ನು ಕ್ಷಮೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳಲು ಪ್ರಯತ್ನಿಸೋಣ ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ
ಬದುಕು ಎಂದು ಗುರಿ ಕಾಣದು ಕ್ಷಮೆಯು ಇರುವಲ್ಲಿ ದ್ವೇಷವು ಮನೆ ಮಾಡದು ಕ್ಷಮೆಯು ನೀಡದೆ ಬದುಕು ಎಂದು ಗುರಿ ಕಾಣದು ಕ್ಷಮೆಯು ನಿನ್ನ ಬಾಳನು ಬೆಳಗು ಚೇತನ ಅಳಿಸು ಸಾಧನ ಕ್ಷಮಿಸು ನೀ ನಿನ್ನ ಶತ್ರುಗಳ ಪಡೆಯುವೆ ನೀ ದೇವರ ವರಗಳ ಭೂಮಿಯ ಮೇಲೆ ಇರುವ ಕಾಲವು ಕ್ಷಮಿಸುತ್ತ ನೀ ಬಾಳು ಯೇಸುವಿನ ಕ್ಷಮೆಯು ಶಾಶ್ವತ ಕ್ಷಮೆಯು ಶಾಶ್ವತ ಪ್ರೀತಿ ಕ್ಷಮೆಯು ನನ್ನ ಬಾಳಿಗೆ ಒಂದೇ ಮುಖದ ಎರಡು ಕಣ್ಗಳ ಹಾಗೆ ನೀನು ನೀಡಿದ